ಸ್ನೇಹಿತರೆ, ನಾವು ಈ ಭೂಮಿ ಮೇಲೆ ಬಂದಿದ್ದು ಯಾರಿಂದ ಒಂದು ಸರಿ ನೆನೆಸ್ಕೊಳ್ಳೋಣ. ಒಂದು ಸರಿ ನೆನೆಸ್ಕೊಳ್ಳೋದಷ್ಟೇ ಅಲ್ಲ, ನಮ್ಮ ಜೀವಮಾನ ಪರ್ಯಂತ ನೆನೆಸ್ಕೊಂಡವ್ರಿಗಷ್ಟೇ ಮುಕ್ತಿ ಸಿಗುತ್ತೆ ಅಂತ ದೊಡ್ಡ ಹಿರಿಯರು ಗುರುಗಳು ಹೇಳಿದ್ದಾರೆ. ಈ ವಿಷಯದ ಬಗ್ಗೆ ಯು ಕ್ಯಾನ್ ವಿ ಕ್ಯಾನ್ನ ಲಕ್ಷ್ಮೀಕಾಂತ್ ಕಮ್ಮಾರ ಅವರು ಮಾತನಾಡ್ತಾರೆ, ಕೇಳೋಣ ಬನ್ನಿ. ನಮಸ್ಕಾರ. ಎಲ್ಲೋ ಒಂದು ಕಡೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಕಾರಣ ಇಷ್ಟೇ, ಸುಸಂಸ್ಕೃತ, ಸಂಪತ್ಪರಿತ ಮತ್ತು ಆಚಾರ ವಿಚಾರಗಳನ್ನು ಗೌರವಿಸುವ ಪೂಜಿಸುವಂಥ ದೇಶದಲ್ಲಿ ಹುಟ್ಟಿದ್ದೇನೊಂದು ಹೆಮ್ಮೆ, ಭಾರತದಲ್ಲಿ ಹುಟ್ಟಿದ್ದೇನೋ ಹೆಮ್ಮೆ. ನಮ್ಮ ದೇಶದಲ್ಲಿ ಹಿರಿಯ ನಾಗರಿಕರಿಗೆ, ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ತುಂಬ ಗೌರವಿಸುವಂಥ ದೇಶ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಈ ಜೀವನದ ಜಂಜಾಟಗಳಿಗೂ, ಈ ಜೀವನದ ರೇಸ್ನಲ್ಲಿ ಅಂತ ಹೇಳ್ತೀವಲ್ಲ, ಓಡೋದರಲ್ಲಿ ಹಿರಿಯ ನಾಗರಿಕರನ್ನು ಎಲ್ಲೋ ಕಡೆಗಾಣಿಸ್ತು ಅನ್ನೋದು ಭಾವನೆ ನನಗೆ ಬರ್ತಾ ಇದೆ. ಕಾರಣ ಇಷ್ಟೇ, ಅವರಲ್ಲಿ ಅಸಡ್ಡೆ ಭಾವನೆ ತೋರಿಸೋ ಭಾವನೆನೋ ಇಲ್ಲೋ ಇವತ್ತು ನಾವು ಫೈನಾನ್ಸಿಯಲಿ ಸಶಕ್ತರಾಗಿದ್ದೀವಿ ಅನ್ನೋ ಭಾವನೆಯಿಂದನೋ, ಅಥವಾ ಅವ್ರು ಏನೋ ಕಲ್ತಿಲ್ಲ, ಅವರು ಏನೋ ಓದಿಲ್ಲ, ನಾವು ಇಷ್ಟು ದೊಡ್ಡ ಎಜುಕೇಷನ್ ಪಡೆದಿದ್ದೀವಿ ಅನ್ನೋ ಒಂದು ಅಹಂಕಾರದಿಂದನೋ ಎಲ್ಲೋ ಒಂದು ಮರಿತಾ ಇದನ್ನೋ ಭಾವನೆ ಬರ್ತದೆ. ತಂದೆ ತಾಯಿಗಳು, ಗುರು ಹಿರಿಯರು ನಮ್ಮನ್ನು ಚಿಕ್ಕವರಿಂದ ಇರುವಾಗ ಪಾಲಿಸಿ ಬೆಳೆಸಿ, ಎಲ್ಲಿ ಮಗು ಬಿದ್ದೋಗುತ್ತೋ, ಎಲ್ಲಿ ಮಗು ಊಟ ಮಾಡಿಲ್ವೋ, ಸ್ಕೂಲಿಗೆ ಸರಿಯಾದ ಟೈಮ್ ಹೋಗುತ್ತಂತ ಅವರ ದಿನನಿತ್ಯದ ಬ್ಯುಸಿ ಶೆಡ್ಯೂಲಲ್ಲಿ ಕಾರ್ಯಗಳಲ್ಲಿ ನಮ್ಮನ್ನು ಪ್ರೀತಿಯಿಂದ ಬೆಳೆಸಿದ್ದಾರೆ. ಆದರೆ ಇವತ್ತು ನಾವು ಅವ್ರಿಗೆ ಕೊಡ್ತಾ ಇರೋದೇನು, ಅವರ ಹೆಲ್ತ್ ಕಡೆ ನಾವು ಗಮನ ಹರಿಸ್ತಾ ಇಲ್ಲ, ಅವ್ರು ಹೇಗಿದ್ದಾರಂತ ನಾವು ಯೋಚನೆ ಮಾಡ್ತಿಲ್ಲ, ಊಟ ಮಾಡಿದ್ರಂತ ಗೊತ್ತಿಲ್ಲ, ಅವರಿಗೆ ಇರುವ ಸ್ಥಳಗಳನ್ನು ಸರಿಯಾಗಿ ನಾವು ಮಾಡಿಕೊಡ್ತಾ ಇಲ್ಲ. ಇದೇ ನಮ್ಮ ಸಂಸ್ಕೃತಿಯಲ್ಲಿ ನಾವು ಬೆಳೆದದ್ದು ಕಲಿತಂಥ ಪಾಠನ ಏನೋ ಅನ್ನೋದು ಒಂದು ನಮಗೆ ಡೌಟ್ ಬರ್ತಾ ಇದೆ. ಹಾಗಾಗಿ ನಾವು ಇವತ್ತಿನ ದಿನದಲ್ಲಿ ಹಿರಿಯರಿಗೆ ಅವ್ರನ್ನ ಪೂಜಿಸೋಣ, ಅವರ ಜೊತೆ ಕೆಲವೊಂದು ಟೈಮ್ ಸ್ಪೆಂಡ್ ಮಾಡೋಣ, ಸಾಯಂಕಾಲದ ಅಟ್ಲೀಸ್ಟ್ ಕೂತ್ಕೊಂಡು ಅವ್ರ ಜೊತೆ ಊಟ ಮಾಡೋಣ, ನಿಮ್ಮ ಆರೋಗ್ಯ ಹೇಗಿದೆ, ನೀವು ಚಿಕ್ಕಂದಿರಿದ್ದಾಗ ನೀವು ಯಾವ ಥರ ನಿಮ್ಮ ದಿನಗಳನ್ನು ಕಳೆದ್ರಿ ಅನ್ನೋದು ಅವ್ರನ್ನ ಕೇಳೋಣ. ಆಮೇಲೆ ಊಟ ರೀತಿ ನೀತಿ ವಿಚಾರದಲ್ಲಿ ಅವ್ರನ್ನ ವಿಚಾರಿಸ್ಕೊಳ್ಳೋಣ, ಅವರಿಂದ ಅಡ್ವೈಸ್ ಕೂಡ ತೊಗೊಳ್ಳೋಣ. ಅವರು ಕಲ್ತಿರ್ಬೋದು, ಕಲಿದೇ ಇರ್ಬೋದು, ನಾವು ಎಷ್ಟೇ ಎಜುಕೇಟೆಡ್ ಆಗಿರ್ಬೋದು, ಬಟ್ ಹಿರಿಯರ ಆಶೀರ್ವಾದ, ಅವರ ಮಾರ್ಗದರ್ಶನ, ಅವರ ಗೈಡೆನ್ಸ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಗೆ ಅವರಿಗೆ ಒಂದು ಬಾರಿ ನಾವು ನೀವು ಹೇಗಿದ್ದೀರಿ ಅಂತ ಕೇಳಿದರೆ ಅವರಲ್ಲಿ ಉತ್ಸಾಹ ಕುಂದಿ ಬರುತ್ತೆ. ಅಟ್ಲೀಸ್ಟ್ ನಮ್ಮನ್ನು ಚಿಕ್ಕ ಮಕ್ಕಳಿಂದ ಬೆಳೆಸಿ ಪೋಷಿಸೋದಕ್ಕೆ ನಾವು ಒಂದು ಕಿರುಕಾಣಿಕೆ ಆದರೂ ಈ ರೀತಿ ಆದರೂ ಒಂದು ತೀರಿಸಬೇಕು ಅನ್ನೋದು ನಮ್ಮಲ್ಲಿ ಒಂದು ಛಲ ಇರಬೇಕು. ಅದನ್ನು ನಾವು ಮಾಡಬೇಕು. ಎಲ್ಲರೂ ನಾವು ಧೈರ್ಯವಾಗಿ ಇದನ್ನು ಪಾಲಿಸಬೇಕು ಅನ್ನೋದು ನನ್ನದೊಂದು ವಿನಂತಿ. ಕೆಲವು ಸರಿ ನನಗನ್ನಿಸ್ಬಿಡುತ್ತೆ, ಸುಮಾರು ಪೇರೆಂಟ್ಸು ಮಕ್ಕಳನ್ನು ಓದಿಸೋದು ತುಂಬ ಒಂದು ದೊಡ್ಡ ಕಂಪ್ನಿಗೆ ಕೆಲಸಕ್ಕೆ ಸೇರಿಸೋದಕ್ಕೋ, ಎಂಟ್ರಪ್ರಿನರ್ ಮಾಡೋದಕ್ಕೋ, ಅಥವಾ ವಿದೇಶಕ್ಕೆ ಕಳಿಸೋದೇ ಆದರೆ ವಾಪಸ್ ತಿರುಗಿ ನೋಡಿದಾಗ ಈ ತುಂಬ ದೊಡ್ಡ ಸಾಧನೆ ಮಾಡಿದ್ದಾರಲ್ಲ, ಆ ಸಾಧನೆ ಮಾಡಿ ವಿದೇಶಕ್ಕೆ ಹೋಗಿದ್ದಾರಲ್ಲ, ಅವರು ವಾಪಸ್ಸು ಪೇರೆಂಟ್ಸ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಸಮಯನೂ ಕೊಟ್ಟಿಲ್ಲ. ಒಂದು ಘಟನೆಯನ್ನು ಕೇಳಿ ತುಂಬ ಬೇಜಾರಾಯಿತು. ನಿಮ್ಮ ತಾಯಿ ತೀರೋಗಿದ್ದಾರೆ ಅಂತ ಒಬ್ಬರು ಫೋನ್ ಮಾಡಿದ್ರೆ, ನೋಡಿ ಸರ್, ಹಾಗೆ ಅಲ್ಲೆಲ್ಲಾದರೂ ನೋಡ್ಬಿಟ್ಟು ಬೇಗ ದಫನ್ ಮಾಡಿಬಿಡಿ, ಅದೇನಾಗ ಅಮೌಂಟ್ ಆಗುತ್ತೆ ಕಳಿಸ್ತೀವಿ ಅಂತ ಹೇಳಿದ್ರಂತೆ. ಇದು ನನಗೆ ಗೊತ್ತಿದ್ದವರೊಬ್ಬರು ಹೇಳಿದ ವಿಚಾರ. ಅಂದರೆ ಎಲ್ಲೋ ಒಂದು ಕಡೆ ನಾವು ರಜೆ ಹಾಕಿ ಬಂದು ನೋಡೋಂತಹ ಒಂದು ಪೇಷನ್ಸು ನಮಗಿಲ್ಲ ಅನ್ನೋದಾದರೆ, ಈ ಒಂದು ಸಂಪತ್ತಿಗೋಸ್ಕರ ಓದಿಸ್ಬೇಕಾ, ಅವ್ರಿಗೆ ಎಲ್ಲೋ ಒಂದು ಕಡೆ ಸಂಸ್ಕಾರ ನೀಡಬೇಕು ಅಂತ ಎಲ್ಲೋ ಅನಿಸುತ್ತಾ ಯೋಚನೆ ಮಾಡಿ. ಅಂದರೆ ಇದರ ಅರ್ಥ ಓದಿಸಬಾರ್ದು ಅಂತ ಅಲ್ಲ, ಅವರು ಪೋಷಕರು ತಮ್ಮ ಜವಾಬ್ದಾರಿಯನ್ನು ಮಾಡಿದ್ದಾರೆ. ನಾವು ನಮ್ಮ ಜವಾಬ್ದಾರಿಯನ್ನು ಮಾಡುವುದರ ಮೂಲಕ ನಮ್ಮ ಒಂದು ಹೆಮ್ಮೆಯನ್ನು ಮೆರೆಯೋಣ. ಸ್ನೇಹಿತರೆ, ಯು ಕ್ಯಾನ್ ವಿ ಕ್ಯಾನ್ ನಾಗರಿಕ ಪ್ರಜ್ಞೆಯನ್ನು ಮೂಡಿಸುವ ಸಲುವಾಗಿ ನಮಸ್ಕಾರ.